ನಮಸ್ಕಾರ, ಪಿತ್ರಿ ನ್ಯೂಸ್ಗೆ ಸ್ವಾಗತ. ನಾನು ರೂಪಾಯದ್ದವು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಿಟ್ಟಮಿದಪಲ್ಲಿ ಬಳಿ ಸುಮಾರು 15 ದಿನಗಳಿಂದ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ರಸ್ತೆಯ ಮಧ್ಯದಲ್ಲಿ ಮೋರಿ ಮಾಡಲು ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಆದ್ದರಿಂದ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಗದ್ದೆ ತೋಟಗಳ ನಡುವೆ ವಾಹನಗಳಿಗೆ ಸಂಚರಿಸಲು ದಾರಿಯನ್ನ ಮಾಡಿಕೊಡಲಾಗಿತ್ತು. ಈ ಗದ್ದೆ ತೋಟಗಳ ರಸ್ತೆಯಲ್ಲಿ ಭೂಮಿ ಕುಸಿತ ಕಂಡಿದ್ದು ದೊಡ್ಡ ಗಾತ್ರದ ಲಾರಿಯೊಂದರ ಚಕ್ರ ಸಿಲುಕಿ ಬೇರೆ ವಾಹನಗಳು ಸಂಚರಿಸಲು ತೊಂದರೆಯಾಗ್ತಿದೆ. ಹೌದು, ಈ ಗದ್ದೆ ತೋಟಗಳ ರಸ್ತೆಯಲ್ಲಿ ಭೂಮಿಯು ಕುಸಿದು ದೊಡ್ಡ ಗಾತ್ರದ ಲಾರಿಯೊಂದರ ಚಕ್ರವು ಸಿಲುಕಿಕೊಂಡಿದೆ. ಬೇರೆ ವಾಹನಗಳು ಸಂಚರಿಸಲು ತೊಂದರೆ ಉಂಟಾಗ್ತಿದೆ. ಈ ರಸ್ತೆಗೆ ಬದಲಾಗಿ ವಾಹನಗಳಿಗೆ ಅನುಕೂಲವಾಗಿ ಸಂಚರಿಸಲು ಸರಿಯಾದ ರಸ್ತೆ ಇಲ್ಲದ ಕಾರಣ ವಾಹನ ಸವಾರರು ಬಸ್ ಪ್ರಯಾಣಿಕರಿಗೆ ತೊಂದರೆ ಉಂಟಾಗ್ತಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಈ ಸಮಸ್ಯೆ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎವಿಸ್ಟ್ ವೀಕ್ಷಣದ ಅಪ್ಡೇಟ್ಸ್, ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪಿತ್ರಿ ನ್ಯೂಸ್. ಇದು ಜನರ ಧ್ವನಿ, ಜನಸಾಮಾನ್ಯರ ನಾಡಿ ಮಿಡಿತ. ಭ್ರಷ್ಟರಿಗಿದು ಭರ್ಜರಿ ಚಾಟಿ. ಸುದ್ದಿಯಲ್ಲಿ ಹರಿತ, ಜನರ ಸಮಸ್ಯೆಗೆ ಪರಿಹಾರ ಖಚಿತ. ವಾಸ್ತವ, ನಿಖರ, ಸಾಕ್ಷಿ ಸಮೇತ ಸುದ್ದಿ. ಜ್ಞಾನಾರ್ಜನೆ, ವಸ್ತುನಿಷ್ಠ ಅಂಕಣಗಳ ಸಂಗಮ. ಹೊಸತನ, ವಿನೂತನ ಪರಿಕಲ್ಪನೆಯೊಂದಿಗೆ ನಿಮ್ಮ ಮುಂದೆ ಶ್ರೀನಿವಾಸ ಬಾಬು ಎಂಬರವರ ಸಾರಥ್ಯದಲ್ಲಿ ಜನತೆಯ ಬೆಂಗಳೂರು ಘಟಕ.